ನಿಮ್ಮ ಹಲವಾರು ಹಾಡುಗಳು ಬಹಳ ಒಂದ್ ಕ್ವಶನ್ ಅದು ಕೇಳಿ ಸರ್, ನಾನು ಏನ್ ಕೂಡಿಸ್ಬಿಟ್ಟು ಗೊಂಬೆ ಮಾಡ್ತಾ ಇದ್ದೀರಾ? ಇಬ್ಬರೇ ಅವ್ರೊಬ್ರನ್ನೇ ಕೇಳ್ಕೊಂಡು ಅವ್ರ ಪರ್ಸನಲ್ ಎಲ್ಲ ಕೇಳ್ಕೊಂಡು ಮುಟ್ಕೊಂಡ್ರೆ ನೀವು ಸಿನಿಮಾ ಬಗ್ಗೆ ಮಾತಾಡಕ್ ಬಂದಿರ್ಬೇಕಾದ್ರೆ ಸಿನಿಮಾ ಬಗ್ಗೆನೆ ಮಾತಾಡಿ, ತೋರ್ಸಕ್ಕೆ ಹೋಗ್ಬಿಡಿ ನಮ್ಮನ್ನ. ಏನಕ್ಕೆ ಹಿಂಗೆಲ್ಲ ಮಾಡ್ತೀರಾ? ನೀವು ಯಾಕೆ ಹಿಂಗೆ ಸತ್ತು ಮಾತಾಡ್ತೀರಿ? ಮಾತಾಡಿ, ಸಿನಿಮಾ ಬಗ್ಗೆ ಮಾತಾಡಕ್ ಬಂದಿರೋ ಬೇರೆ ಮಾತಾಡ್ತೀರಾ? ನಿಜವಾಗ್ಲೂ ಕೂಡ ಹೆಚ್ಚೆ ಮಾಡಿದ್ರೆ ಮೂಡಿ ಲಭ್ಯ ಸರ್. ಸರ್ ತನುಷ್ ಶಿವಣ್ಣ, ತನುಷ್ ಶಿವಣ್ಣ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಕೆಫೈ, ನಾನು ಆಂಕರ್ ರಂಗನಾಥ್ ಗೌಡ. ಮಿಸ್ಟರ್ ನಟ್ವರ್ ಲಾಲ್ ಅಂತ ಹೇಳಿ ಹಿಂದಿನಲ್ಲಿ ಒಂದು ಮೂವಿನ ನೋಡಿರ್ತಾರೆ, ಅಮಿತಾಬ್ ಬಚ್ಚನ್ ಹಾಗೂ ರೇಖಾ ಅವ್ರು ನಟಿಸಿರುವಂಥದ್ದು. ಬಟ್ ಕನ್ನಡದಲ್ಲಿ ಇದೇ ರೀತಿಯಾದಂಥ ಒಂದು ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬರ್ತಾ ಇದೆ. ಸೊ ಆ ಒಂದು ಮೂವಿಯ ಲೀಡ್ ಕ್ಯಾರೆಕ್ಟರ್ಸ್ಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸೊ ಮೊದಲನೇದಾಗಿ ಅತ್ಯಂತ ಸುಂದರವಾದ, ಅತ್ಯಂತ ಆಕರ್ಷಕವಾದಂತಹ ಬೆಳಕಿನ ಕವಿತೆಯ ನಟಿ, ನಾಯಕ ನಟಿ ನಮ್ಮ ಜೊತೆಗಿದ್ದಾರೆ. ಡಿ ಬಾಸ್ ಅವರ ಫೇವ್ರೇಟ್ ಬ್ರೋ ಅಂತಲೇ ಹೇಳ್ಬೋದು. ಸೋನಲ್ ಅವರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅಲೆ ಮಡಮಕ್ಕಿ ಹಾಗೆಯೇ ನಂಜುಂಡಿ ಕಲ್ಯಾಣದಲ್ಲಿ ಲೀಡ್ ಆಕ್ಟರ್ ಆಗಿ ಮಾಡಿರುವಂತಹ ದ ವೆರಿ ಪ್ರಾಮಿಸಿಂಗ್ ಆಕ್ಟರ್, ದ ಕಿಂಗ್ ಆಫ್ ಕಾರ್ನ್ ಮಿಸ್ಟರ್ ನಟ್ವರ್ ಲಾಲ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ತನುಷ್ ಶಿವಣ್ಣ ಅವರಿಗೆ ನಮಸ್ಕಾರ. ನಮಸ್ಕಾರ. ವೆಲ್ ಸರ್, ಸ್ವಾಗತ, ಹೇಗಿದ್ದೀರಾ? ಆರಾಮ್. ಎಸ್. ಸೊ ಮ್ಯಾಮ್, ಫಸ್ಟ್ ಆಫ್ ಆಲ್, ಸೊ ಒಂದು ಗ್ಲಾಮರಸ್ ನಟಿ, ಈ ಒಂದು ಆಕ್ಷನ್ ಥ್ರಿಲ್ಲರ್ ನಲ್ಲಿ ಯಾವ ರೀತಿಯಾದಂತ ಒಂದು ಪಾತ್ರನ ಕ್ಯಾರಿ ಮಾಡಬಹುದು ಅಂತ ಹೇಳಿ ಕೇಳಿದ್ರೆ? ಆಕ್ಷನ್ ಇಲ್ಲ, ಏನು ಇಲ್ಲ, ಓನ್ಲಿ ಲವ್ ಸ್ಟೋರಿ. ಓಕೆ. ಸೊ ಮಿಸ್ಟರ್ ನಟ್ವರ್ಲಾಲ್ ಲೈಫ್ ಅಲ್ಲೂ ಒಂದು ಲವ್ ಸ್ಟೋರಿ ಇರುತ್ತೆ, ಆ ಲವ್ ಸ್ಟೋರಿಯಲ್ಲಿ ನಾನು. ಓಕೆ. ಅಂಡ್ ನಿಮಗೆ ಬರ್ತಾ ಇರೋ ಒಂದು ಸ್ಕ್ರಿಪ್ಟ್ಸ್ ಗಳನ್ನ ನೋಡ್ತಾ ಇದ್ರೆ ಒಂದು ಹಳ್ಳಿ ಪಾತ್ರದಲ್ಲೂ ಕೂಡ ಇವಾಗ ನಟಿಸ್ತಾ ಇರ್ತೀರಾ, ಅಂಡ್ ಅದ್ರ ಜೊತೆಗೆ ಒಂದು ತಂಗಿಯ ಪಾತ್ರದಲ್ಲೂ ಕೂಡ ನಟಿಸಿದ್ದೀರಾ. ಸೊ ಬೇರೆ ಬೇರೆ ಪಾತ್ರಗಳು ನಿಮಗೆ ಒಂಥರ ವೇರಿಯೇಷನ್ಸ್ಗಳು ಬರ್ತಾ ಇರುತ್ತೆ ಸ್ಕ್ರಿಪ್ಟ್ಸ್ಗಳಲ್ಲಿ, ಯಾವ ರೀತಿಯಾದಂಥ ಒಂದು ಟ್ರಾನ್ಸ್ಫಾರ್ಮೇಷನ್ನ ನೀವು ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ ಮಾಡ್ಕೊತಾ ಹೋಗ್ತೀರಾ ನೀವು? ಸಿ, ನನಗೆ ಆ್ಯಕ್ಚುಲಿ ಜಾಸ್ತಿ ಹೋಮ್ವರ್ಕ್ ಮಾಡಲ್ಲ ವಿಷಯದಲ್ಲಿ, ಬಿಕಾಸ್ ನನ್ನ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಐ ಕೈಂಡ್ ಆಫ್ ಗೆಟ್ ಇನ್ ಟು ದ ರೋಲ್. ಯಾವ ಹಳ್ಳಿ ಪಾತ್ರ ಇರಲಿ, ಇಲ್ಲಿ ಐ ನೋ ನನಗೆ ನನ್ನ ತಲೆಯಲ್ಲಿ ಫಿಕ್ಸ್ ಆಗಬೇಕಷ್ಟೇ. ಓಕೆ, ವಾಟ್ ಈಸ್ ಮೈ ರೋಲ್, ನನ್ನ ಬಾಡಿ ಲ್ಯಾಂಗ್ವೇಜ್ ಏನಿರಬೇಕು ಅನ್ನೋದೊಂದು ಫಿಕ್ಸ್ ಮಾಡ್ತೇನೆ. ಅದು ಬಿಟ್ಟರೆ ಎವ್ರಿಥಿಂಗ್ ಆಸ್ ಎನ್, ನನಗೆ ಆ ವಿಷಯದಲ್ಲಿ ಐ ಆಮ್ ಬ್ಲೆಸ್ಡ್. ಓಕೆ. ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಇಟ್ ಜಸ್ಟ್ ಕಮ್ಸ್. ಓಕೆ. ಸೋ ಐ ಡೋಂಟ್ ಡು ಅ ಲಾಟ್ ಆಫ್ ಪ್ರಿಪರೇಷನ್ಸ್ ಅನ್ನೋದಿಲ್ಲ. ಅಂಡ್ ಈ ಮೂವಿನಲ್ಲಿ ಪಾತ್ರದ ಹೆಸರು ಏನಿದೆ? ನಂದಿನಿ. ನಂದಿನಿ. ಓಕೆ. ವೆಲ್, ಸೊ ಆಲ್ರೆಡಿ ಹಿಂದಿನಲ್ಲಿ ಈ ಒಂದು ಟೈಟಲ್ ಫೇಮಸ್ ಆಗಿರುವಂಥದ್ದು, ಅಮಿತಾಬ್ ಬಚ್ಚನ್ ಹಾಗೂ ರೇಖಾ ಅವರು ಆಲ್ರೆಡಿ ಅಭಿನಯಿಸ್ತಾರೆ. ಕನ್ನಡದಲ್ಲಿ ನಿಮಗೆ ಒಂದು ಸ್ಕ್ರಿಪ್ಟ್ ಬಂದಾಗ, ಲವ ಅವರು ನಿಮಗೆ ಅಪ್ರೋಚ್ ಮಾಡಿದಾಗ, ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್ ಅಂಡ್ ಸ್ಕ್ರಿಪ್ಟ್ನ ಯಾಕೆ ಒಪ್ಕೊಂಡ್ರಿ ನೀವು? ಒಂದು ಡೆಫಿನೆಟ್ಲಿ ತನುಷ್ ಇಸ್ ಎ ವೆರಿ ವಂಡರ್ಫುಲ್ ಪರ್ಸನ್, ಒಂದು ಅವ್ರ ಹೀ ಈಸ್ ಒನ್ ಆಫ್ ದ ರೀಸನ್ಸ್. ಸೆಕೆಂಡ್, ಮೇನ್ಲಿ ಸ್ಕ್ರಿಪ್ಟ್, ಅಫ್ಕೋರ್ಸ್ ನಾನು ಯಾರಿದ್ರು ಸ್ಕ್ರಿಪ್ಟು ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನಗೆ ಟೀಮ್ ತುಂಬ ಇಂಪಾರ್ಟೆಂಟು. ನಾನು ಅವ್ರ ಜೊತೆ 40 ದಿನ ಕೆಲಸ ಮಾಡಬೇಕು, ಐ ಶುಡ್ ಬಿ ಆಸ್ ಅ ಫ್ಯಾಮಿಲಿ ವಿತ್ ದೆಮ್ ಅಂದಮೇಲೆ ನನಗೆ ಆ ಟೀಮ್ ಪಾಸಿಟಿವಿಟಿ ಇರಲಿ, ಆ ಒಂದು ವೈಬ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ನನಗೆ ಐ ವೈಬ್ಡ್ ವಿತ್ ದ ಟೀಮ್. ಆಫ್ಟರ್ ದ್ಯಾಟ್ ವಿ ವೆಂಟ್ ವಿತ್ ದ ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಇಸ್ ವೆರಿ ಗುಡ್. ಅಂದರೆ ಮತ್ತೆ ಇನ್ನೊಂದೇನಂದರೆ, ಈ ಕ್ಯಾರೆಕ್ಟರ್ ನಾನು ರಾಬರ್ಟಲ್ಲಿ ನರ್ಸಾಗಿ ಪ್ಲೇ ಮಾಡಿದ್ದೀನಿ, ಇದರಲ್ಲೂ ನರ್ಸ್ ನಾನು. ಬಟ್ ಇದರಲ್ಲಿ ಅಮ್ಮ ಸೋಷಿಯಲ್ ವರ್ಕ್, ಐ ಡೊನೇಷನ್ ಕ್ಯಾಂಪ್, ಮತ್ತೆ ಕಂಪ್ಲೀಟ್ ಈ ಲವ್ ಸ್ಟೋರಿ ಜರ್ನಿಯಲ್ಲಿ ಹೀರೋಯಿನ್ ಹೀರೋಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಆ ಜರ್ನಿಯಲ್ಲಿ. ಸೊ ಇಟ್ ಈಸ್ ಡೆಫಿನೆಟ್ಲಿ ಒಂದು ಪ್ರಾಮಿನೆಂಟ್ ಕ್ಯಾರೆಕ್ಟರ್, ಸ್ಕ್ರೀನ್ ಸ್ಪೇಸ್ ಇದೆ, ಜಸ್ಟಿಸ್ ಕೊಡಬಹುದು ಅನ್ನೋ ಒಂದು ಇದಕ್ಕೆ ಐ ಹ್ಯಾಡ್ ಆಕ್ಸೆಪ್ಟ್. ಅಂಡ್ ಡೈರೆಕ್ಟರು ಒಂದು ಎರಡನೇ ಮೂವಿ ಅಂತ ಹೇಳಿದ ತಕ್ಷಣನೇ, ಸೊ ನೀವು ಎಲ್ಲೋ ಒಂದು ಕಡೆ ಸ್ಕ್ರಿಪ್ಟ್ನ ಒಪ್ಕೊಬೇಕಾ ಒಪ್ಕೊಬಾರ್ದ ಅಂತ ಏನಾದರೂ? ಏ ಇಲ್ಲ, ನನ್ಗೆ ಐ ವರ್ಕ್ ವಿತ್ ನ್ಯೂ ಡೈರೆಕ್ಟರ್ಸ್, ಸೊ ನ್ಯೂ ಹೀರೋಸ್. ನಾನು ಅದು ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಅದನ್ನು ನನ್ನ ತಲೆಯಲ್ಲಿ ಇಡೋದೇ ಇಲ್ಲ. ಯಾಕೆಂದರೆ ಯಾರಿದ್ರು ಇವತ್ತು, ಯಾರು ನಾನೇ ಆಗಿರಲಿ, ಇಫ್ ಐ ಆಮ್ ಡೂಯಿಂಗ್ ಸೋ ಮೆನಿ ಫಿಲ್ಮ್ಸ್, ಒಂದಿನ ಸಮ್ ಇಯರ್ಸ್ ಬ್ಯಾಕ್ ನಾನು ಹೊಸಬಳಾಗೆ ಬಂದಿದ್ದಾನೆ. ಸೊ ಅದೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಯಾವ ಆ್ಯಂಡ್ ಹೇಳೋಕ್ಕಾಗಲ್ಲ ವಿಚ್ ಸಿನಿಮಾ ಇಸ್ ಬಿಕಮಿಂಗ್ ಅ ಹಿಟ್, ವಿಚ್ ಸಿನಿಮಾ ಇಸ್ ಗೋಯಿಂಗ್ ಅಂತ, ಯು ಕ್ಯಾನ್ ನೆವರ್ ಜಡ್ಜ್. ಸೊ ಹೊಸ ಡೈರೆಕ್ಟರ್ ಆಗಿರಲಿ, ಅವ್ನು ಸೆಕೆಂಡ್ ಸಿನಿಮಾ ಇಲ್ಲಿ ಫಸ್ಟ್ ಸಿನಿಮಾ ಆಗ್ತಿದ್ರು ನನ್ನ ಸ್ಕ್ರಿಪ್ಟ್ ಇಷ್ಟ ಆಯ್ತು, ನಾನು ಒಪ್ಕೋತಿದ್ದೆ. ಓಕೆ. ಅಂಡ್ ನೀವು ತುಳು ಮೂವೀಸ್ಗಳನ್ನು ಕೂಡ ಮಾಡಿದ್ದೀರಾ, ಆ್ಯಂಡ್ ಅಲ್ಲಿ ಬ್ಯೂಟಿ ಪೇಜೆಂಟ್ಸಲ್ಲೂ ಕೂಡ ಕೆಲವೊಂದು ಅವಾರ್ಡ್ಸ್ಗಳನ್ನ ಗೆದ್ದಿದ್ದೀರಾ. ಸೊ ನಿಮಗೆ ಮತ್ತೆ ಇಫ್ ಯು ಗೋ ಬ್ಯಾಕ್ ಟು ತುಳು ಮೂವೀಸ್ ಆ್ಯಂಡ್ ಡೂ ಅಂತ ಹೇಳಿದ್ರೆ ಯಾವ ಥರದ ಪಾತ್ರಗಳು ತುಂಬ ಇಷ್ಟ ಆಗುತ್ತೆ? ಅಂದ್ರೆ ತುಳು ಫಿಲ್ಮ್ಸ್ ಅಲ್ಲ. ಹಾ, ಮತ್ತೆ ಏನಾದ್ರೂ ಹೋಗ್ತೀರಾ, ಮತ್ತೆ ವಾಪಸ್ ತುಳು ಮೂವೀಸ್ ಗಳ ಮಾಡ್ತೀರಾ ಅಂತ ಹೇಳಿದ್ರೆ? ಬಿ ಫೈ, ನನ್ಗ ಅಪ್ಪ ನನ್ನ ರೂಟ್ ಅದಲ್ವಾ? ಹೌದು. ನೆವರ್ ಫಾರ್ಗೆಟ್ ಯುವರ್ ರೂಟ್ಸ್ ಅಂತಾರೆ. ಸೊ ಮೈ ರೂಟ್ ಇಸ್ ತುಳು ಫಿಲ್ಮ್ಸ್. ಖಂಡಿತ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಮಾಡೇ ಮಾಡ್ತೀನಿ, ಬಟ್ ಅಲ್ಲಿ ಜನರಿಗೆ ಕಾಮಿಡಿ ಜಾಸ್ತಿ ಇಷ್ಟ, ಆ್ಯಂಡ್ ಅ ಲಿಲ್ ಬಿಟ್ ಆಫ್ ಲವ್ ಸ್ಟೋರಿ. ಸೊ ಐ ಥಿಂಕ್ ನನಗೆ ಕಾಮಿಡಿ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಪ್ರಾಬ್ಲಿ ಎನಿಥಿಂಗ್ ದಟ್ ಇಸ್
ಕನೆಕ್ಟೆಡ್ ಟು ಲವ್ ಸ್ಟೋರಿ ಆದ್ರೆ ನಾನು ಮಾಡ್ತೀನಿ. ಎಸ್, ಅಂಡ್ ಜೊತೆಗೆ ನಿಮ್ಮ ಹಲವಾರು ಹಾಡುಗಳು ಬಹಳ, ಅಲ್ಲ ಸರ್ ಅಂದ್ರೆ ಒನ್ ಪಾಯಿಂಟ್ ಅಲ್ಲ, ನೀವು ನಾನು ಕೂಡಿಸ್ಬಿಟ್ಟು ಒಂದೇ ಸಮ ನಿನ್ನೆ ಅಲ್ಲ ಸಿನಿಮಾ ಬಗ್ಗೆ ಮಾತಾಡಕ್ ಬಂದ್ರೆ ಸಾಗೆ ಕೇಳ್ತೀನಿ, ಸಿನಿಮಾ ಬಗ್ಗೆ ಮಾತಾಡಕ್ ಬಂದ್ರೆ ಬೇರೆ ಇಲ್ಲ ಸರ್. ಐ ಜಸ್ಟ್ ವಾಂಟೆಡ್ ಟು ಆಸ್ಕ್. ಅಲ್ಲ ಸರ್ ಕೂತ್ಕೊಳ್ಳೋದಲ್ಲ, ಕೂತ್ಕೊತೀನಿ ಕೂತ್ಕೊತೀನಿ. ಅಲ್ಲ ಅಲ್ಲ ಕೂತ್ಕೊಳ್ಳಿ, ಸುಮ್ಮನೆ ಸುಮ್ಮನೆ ತೋರ್ಸಕ್ಕೆ ಹೋಗ್ಬಿಡಿ ನಮ್ಮನ್ನ. ಇಲ್ಲ ಏನಕ್ಕೆ ಹಿಂಗೆಲ್ಲ ಮಾಡ್ತೀರಾ ಸರ್? ನನಗೆ ಫಸ್ಟ್ ಮೇಡಮ್ ಒಬ್ರ ಸಿನಿಮಾ ಬಗ್ಗೆ ಮಾತಾಡಕ್ ಬಂದಿರೋದು ಆಯ್ತಾ? ಸಿನಿಮಾ ಬಗ್ಗೆ ಮಾತಾಡಕ್ ಬಂದಿರ್ಬೇಕಾದ್ರೆ ಸಿನಿಮಾ ಬಗ್ಗೆನೆ ಮಾತಾಡಿ, ಬೇರೆ ಪರ್ಸನಲ್ ಕ್ವಶನ್ಸ್ ಎಲ್ಲ ಕೇಳಕ್ ಹೋಗ್ಬಿಟ್ಟು ಇಲ್ಲಿ ನಮ್ ಟೈಮ್ ವೇಸ್ಟ್ ಮಾಡ್ಬೇಡಿ ಸರ್. ಬೇರೆ ಕ್ವಶನ್ಸ್ ಕೊಡ್ಬೇಕು ಸರ್. ಅರ್ಥ ಇದೆ ಸರ್? ಅಲ್ಲ ಇಲ್ಲ, ನೀವು ನನ್ನ ಕೇಳಿ ಕ್ವಶನ್, ನನ್ನ ಕೇಳಿ ಅವ್ರನ್ನ ಕೇಳಿ ಹಂಗಂತ ಹೇಳ್ಬಿಟ್ಟು ಬರೀ ಅವ್ರೊಬ್ರನ್ನೇ ಕೇಳ್ಕೊಂಡು ಅವ್ರ ಪರ್ಸನಲ್ ಎಲ್ಲ ಕೇಳ್ಕೊಂಡು ಮುಟ್ಕೊಂಡ್ಬಿಟ್ರೆ ನೀವು ಸರ್ ಅಂದ್ರೆ ಒಂದ್ ಸೆಟ್ ಆಫ್ ಕ್ವಶನ್ ಬಂದು ಹೀರೋಯಿನ್ಸ್ ಗೆ ಇಟ್ಕೊಂಡಿರ್ತೀವಿ. ಒಂದ್ ಕ್ವಶನ್ ಅದು ಕೇಳಿ ಸರ್, ನಾನು ಏನ್ ಕುಂಡಿಸ್ಬಿಟ್ಟು ಗೊಂಬೆ ಮಾಡ್ತಾ ಇದ್ದೀರಾ? ಈಗ ಅಲ್ಲೆಲ್ಲ ಕುತ್ಕೊಳ್ತೀನಿ ನಾನು, ಆಮೇಲೆ ನೆಕ್ಸ್ಟ್ ಕರೀರಿ. ಕರೆದ್ಬಿಟ್ಟು ಏನೇ ಸರ್ ನೀವು ಮಾಡ್ತೀರಾ? ತಗೊಳ್ಳಿ ಆಯ್ತು, ಟೇಕ್ ತಗೊಳ್ಳಿ ಸರ್. ಸ್ವಲ್ಪ ಇರ್ಬೇಕು ಸರ್ ಒಂಚೂರಾದ್ರು ಸರ್, ತಗೊಳ್ಳಿ ಸರ್, ಹೇಳ್ತೀನಿ. ಮೈಕ್ ಹಾಕೊಳ್ಳಿ. ನಾನು ಹೇಳಲ್ಲ, ಇಲ್ಲ ಸರ್, ಸಾರಿ ಸರ್, ಮೈಕ್ ಮಾಡ್ಕೊಳ್ಳಿ. ಇಲ್ಲ ಸರ್ ಸರ್, ಇಲ್ಲ ಸರ್, ಅಲ್ಲ ಅಲ್ಲ ಸೀರಿಯಸ್, ಅಲ್ಲ ಅಲ್ಲ ಯು ಶುಡ್ ನಾಟ್, ಅಲ್ಲ ಅಲ್ಲ ಒಂದ್ ಸೆಟ್ ಆಫ್ ಕ್ವೆಶ್ಚನ್ಸ್ ಅನ್ನೋದು ಇದೆ ಇರುತ್ತೆ, ಬನ್ನಿ ಕೂತ್ಕೊಳ್ಳಿ. ಹಂಗಲ್ಲಮ್ಮ, ಲಿಸನ್, ಯು ಶುಡ್ ಆಸ್ಕ್ ಸರ್. ಸಾರಿ, ಅಲ್ಲ ನನ್ನ ಕಡೆಯಿಂದ ಬೇಕಾದ್ರೆ ನೀವು ಒಂದ್ ಕ್ವೆಶ್ಚನ್ ಆದ್ರೆ ನಾನು ಕೇಳ್ಬೇಕು ತಾನೆ, ಅಟ್ ಲೀಸ್ಟ್ ಸಿನಿಮಾ ಬಗ್ಗೆ ಏನಾದ್ರು ಕೇಳಿ. ಇಲ್ಲ ಅಲ್ಲ, ದಟ್ಸ್ ವೈ ನಾನು ಕುಂಡಿಸ್ಬಿಟ್ಟು ಏನು ಗೊಂಬೆ ಮಾಡ್ತಾ ಇದ್ರು ನನ್ನ? ಇಲ್ಲ, ನಾನು ಕೇಳ್ತೀನಿ ಅದನ್ನೇ. ಒಂದ್ ಸೆಟ್ ಆಫ್ ಕ್ವೆಶನ್ ಹೀರೋಯಿಂಗ್ ಇರುತ್ತೆ, ಇನ್ನೊಂದ್ ಸೆಟ್ ಆಫ್ ಕ್ವೆಶನ್ ಹೀರೋಗ್ ಇರುತ್ತೆ. ಸೊ ಮೈಕ್ ಹಾಕೊಳ್ಳಿ ಸರ್, ಅಲ್ಲಿ ಸ್ಟಾರ್ಟ್ ವಿತ್ ಇಟ್ ಸರ್. ದಟ್ಸ್ ಓಕೆ. ಇಲ್ಲ ಸರ್, ಮಿಸ್ಟರ್ ನಟ್ವರ್ ಲಾಲ್ ಅಂತ ಹೇಳಿ ಬಂದಿದ ತಕ್ಷಣನೇ ನಿಮ್ದು ಹಲವಾರು ಶೇಡ್ಗಳನ್ನ ನೋಡ್ಬೋದು ಇದರಲ್ಲಿ. ಒಂದು ಟ್ರೈಲರ್ ನಲ್ಲಿ ನೋಡಿರೋ ಹಾಗೆ ಒಂದ್ ಕಡೆ ನೀವು ಕಂಪ್ಲೀಟ್ ಬಾಲ್ಡ್ ಆಗಿ ಬರ್ತೀರಾ ಅದರಲ್ಲಿ. ಸೊ ಅದನ್ನ ನಿಜವಾಗ್ಲೂ ಕೂಡ ಹೆಡ್ ಶೇವ್ ಮಾಡಿ ಮೋಡಿ ಲಬ್ಬಿ ಸರ್ ಬಿಡಿ. ಇಲ್ಲ, ನಿಮ್ ಪಾತ್ರದ ಬಗ್ಗೆ ಹೇಳಿ ಸರ್. ಆಯ್ತಾ, ಪಾತ್ರದ ಬಗ್ಗೆ ಮಾತಾಡಿ, ಪಾತ್ರದ ಬಗ್ಗೆ ಹೇಳಿ ಸರ್. ಸೊ ನಿಮ್ಮ ನಿಮ್ಮ ಕ್ಯಾರೆಕ್ಟರ್ ಈ ಒಂದು ಮೂವಿನಲ್ಲಿ ನೀವೇನು ಮಾಡ್ದಂಗ ಡೈರೆಕ್ಟ್ ಆಗಿ ಅದಕ್ಕ ತನೀಶ್ ಅಂತೀರಾ? ಇಲ್ಲ, ಇನ್ನ ಏನೋ ಹೇಳ್ತೀರಾ? ಅಲ್ಲ, ನೀವು ಬೇಜಾರ್ ಮಾಡ್ಕೊಂಬೇಡಿ, ನೀವು ಬೇಜಾರಾದ್ರೂ ಪರವಾಗಿಲ್ಲ. ಇಲ್ಲ ಸರ್, ಇನ್ನೊಂದ್ಸರಿ ಇಂಟ್ರೊಡಕ್ಷನ್ ತಗೊಂಡಿ. ನೀವು ಕರೆಕ್ಟ್ ಆಗಿ ಒಂದ್ ಸ್ಟಡಿನೇ ಮಾಡಿಲ್ಲ, ಅದೇನು ಮಕ್ಕಿ ಅಂತೀರಾ? ನಾನು ಮಾಡೋದ್ ಬಗ್ಗೆ ಸಿನಿಮಾ ಮಾಡಿದ್ರ ಸರ್? ಮಾಡಮಕ್ಕಿ ಸರ್, ಮಾಡಮಕ್ಕಿ. ಎಸ್, ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿರುವಂತಹ ಪಾತ್ರದ ಮುಖಾಂತರ ನಮ್ಮೆಲ್ಲರೂ ಕೂಡ ರಂಜಿಸೋದಕ್ಕೆ ಬರ್ತಾ ಇದಾರೆ. ದ ವೆರಿ ಪ್ರಾಮಿಸಿಂಗ್ ಆಕ್ಟರ್, ದ ಕಿಂಗ್ ಆಫ್ ಕಾರ್ನ್ ಮಿಸ್ಟರ್ ನಟ್ವರ್ಲಾಲ್ ತನಿಷ್ ಶಿವಣ್ಣ ಅವ್ರ ನಮ್ಮ ಜೊತೆಗೆ. ನೋಡಿ, ಮತ್ತೆ ನೋಡಿ, ಮತ್ತೆ ಮತ್ತೆ ತನಿಷ್ ಅಂತ ಇದ್ದಾರೆ ಸರ್. ತನುಷ್ ಶಿವಣ್ಣ, ತನುಷ್ ಶಿವಣ್ಣ. ಓಕೆ ಸರ್, ಇನ್ನೊಂದ್ಸರಿ ಸರ್. ಹೊಸಬ್ರು ಅಂದ ತಕ್ಷಣ ಹಂಗೆಲ್ಲ ಮಾಡ್ಬಿಟ್ಟು, ರೆಕಗ್ನೈಸೇಷನ್ ಆಗಿಲ್ಲ ಅಂದ್ರೆ ಹಂಗೆಲ್ಲ. ಇಲ್ಲ ಸರ್, ನಿಮ್ದೆ ಪ್ರೊಡ್ಯೂಸ್ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಒಂಚೂರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಓಕೆ ಸರ್. ಎಸ್ ಸರ್, ನಟ್ವರ್ ಲಾಲ್, ಮಿಸ್ಟರ್ ನಟ್ವರ್ ಲಾಲ್ ಅಂತ ಹೇಳಿದ ತಕ್ಷಣ ಹಿಂದಿಲಿ ಆಲ್ರೆಡಿ ಈ ಮೂವಿ ಬಂದಿದೆ. ಅಮಿತಾಬ್ ಬಚ್ಚನ್ ಅವ್ರು ಮಾಡಿದ್ದಾರೆ, ಹೈಟ್ಗೆ ಆಲ್ಮೋಸ್ಟ್ ನಿಮ್ಮ ಒಂದು ಸಿಮಿಲಾರಿಟೀಸ್ ಏನೇ ಇದೆ ಅಂತಾನೆ ಹೇಳ್ಬೋದು ಸರ್. ಸೊ ಆ ಒಂದು ಆಂಗ್ರಿ ಯಂಗ್ ಮ್ಯಾನಿನ ಒಂದು ಟೈಟಲ್ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಗಿದ್ರಿ ನೀವು? ಅದು ಬಂದಿದೆ ಸರ್, ನಾನು ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್, ಹೋಗ್ತೀನಿ ಕೂಡ ಅಷ್ಟೇ. ಪರವಾಗಿಲ್ಲ ಸರ್, ಅದು ತೊಗೊಳ್ಳಿ, ಅಟ್ಲೀಸ್ಟ್ ಇಂಟರ್ವ್ಯೂ ಮುಗಿಸೋಣ, ಅದಾದ್ಮೇಲೆ ಬೇಕಾದ್ರೆ ಯು ಕ್ಯಾನ್ ಡಿಸೈಡ್ ಆನ್ ಇಟ್ ಸರ್. ಸರ್, ನಟ್ವರ್ ಲಾಲ್ ಒಂದ ಟೈಟಲ್ ನಮ್ಗೆ ಬಂದ ತಕ್ಷಣ ಅದರಲ್ಲಿರೋ ಒಂದು ಎನರ್ಜಿ ಇದೆಲ್ಲ ಸರ್, ಅದು ಎನರ್ಜಿ, ಆ ಎನರ್ಜಿ ನಮಗೆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ಸಿಗುತ್ತೆ ಆಡಿಯನ್ಸ್ ಅನ್ನು ಕೇಳಿದ ತಕ್ಷಣ ಅನ್ನೋ ಥರ ಒಂದು ಫೀಲಿಂಗ್ ಬರುತ್ತೆ ಸರ್ ಇಂಟರ್ನಲಿ. ಆ್ಯಂಡ್ ಹಾಡುಗಳು ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಅಚ್ಚಚ್ಚು ಅಂತ ಒಂದು ಹಾಡು, ಸೊ ಅದ್ರ ಜೊತೆಗೆ ಇನ್ನೊಂದು ಹೆಂಗೋ ಆಯ್ತದೆ, ಒಂಥರ ಆಯ್ತದೆ, ಒಂಥರ ಆಯ್ತದೆ ಅನ್ನೋ ಒಂದು ಸಾಂಗನ್ನು ಕೂಡ. ಸೊ ಸಾಂಗ್ಸ್ಗಳಲ್ಲಿ ನಿಮಗೆ ಕೆಲವೊಂದ್ಸಲಿ ರೊಮ್ಯಾಂಟಿಕ್ ಸೀನ್ಸ್ ಏನಾದರೂ ಇದ್ದಾಗ ಮಾಡಬೇಕು ಅಂತ ಹೇಳಿದಾಗ ಕಷ್ಟ ಆಯ್ತಾ ಅಥವಾ ಹೇಗಿತ್ತು ಸರ್? ಇಲ್ಲ, ಸೋನಲ್ ಇಸ್ ವೆರಿ ಕೋಆಪರೇಟಿವ್ ಆ ವಿಷಯದಲ್ಲಿ, ಸೋನಲ್ ಇಸ್ ವೆರಿ ಕೋಆಪರೇಟಿವ್. ಅವ್ರು ಯಾವತ್ತೂ ಆ ಥರ ಬೇರೆಯವ್ರಿಗೆ ಅಂದರೆ ಆರ್ಟಿಸ್ಟ್ ಯಾರೇ ಇರಲಿ ಅವರಿಗೆ ಮುಜುಗರ ಮತ್ತೆ ನಿಮಗೆ ಆ ಥರ ಅನ್ಕಂಫರ್ಟಬಲ್ ಫೀಲ್ ಮಾಡೋದಕ್ಕೆ ಅವ್ರು ಚಾನ್ಸ್ ಕೊಡಲ್ಲ. ಓಕೆ, ವೆರಿ ಫ್ರೆಂಡ್ಲಿ. ನಾನು ಬೇಸಿಕಲಿ ಎಲ್ಲರ ಹತ್ರನೂ ಅಷ್ಟೇ, ಇವಾಗ ನಿಮ್ಮ ಹತ್ರನೂ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿರ್ತಾರೆ. ಇಟ್ಸ್ ವೆರಿ ಗುಡ್, ಅವ್ರದ್ದು ಒಳ್ಳೆ ನೇಚರ್ ಅವ್ರದ್ದು. ಅಂಡ್ ಇತ್ತೀಚೆಗೆ ನಡೀತಿರೋಂಥ ಒಂದು ಆನ್ಲೈನ್ ಸ್ಕ್ಯಾಮ್ಗಳು, ಆನ್ಲೈನ್ ಫ್ರಾಡು, ಮತ್ತೆ ಆಗ್ತಿರೋಂಥ ಫೇಕ್ ಅಕೌಂಟ್ಸು, ಮತ್ತೆ ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಮೂವಿ ಮಾಡ್ತಾ ಇದ್ದೀರಾ. ಸೊ ಡೈರೆಕ್ಟರ್ ನಿಮಗೆ ಕತೆ ಹೇಳೋದಕ್ಕೆ ಬಂದಾಗ ಇದು ತುಂಬಾನೇ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ ಅನಿಸ್ತಾ ಹೇಗೆ ಸರ್? ಸಿ, ಅದು ನನಗೆ ಕತೆ ಕೇಳಿದ ತಕ್ಷಣ ನನಗೊಂದು ಥ್ರಿಲ್ ಆಯಿತು. ನಟ್ವರ್ಲಾಲನ್ ಅವರು ಒರಿಜಿನಲಿ ಇದ್ದಂಥ ವ್ಯಕ್ತಿ
1930ನಲ್ಲಿ ಇದ್ದಂಥ ವ್ಯಕ್ತಿ, ಹುಟ್ಟಿದ್ದಂಥ ವ್ಯಕ್ತಿ. 1937ಇಂದ 83ವರೆಗೂ ಅವರು ದೊಡ್ಡ ಫ್ರಾಡ್ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರ ಇನ್ಸ್ಪಿರೇಷನಲ್ಲಿ ನಾವು ಮಾಡಿದ್ದೀವಲ್ಲ ಸಿನಿಮಾ, ಥ್ರಿಲ್ಲಿಂಗ್ ಸಬ್ಜೆಕ್ಟು, ಒಂದೊಂದು ಸೀನು ಸ್ಪೆಷಲ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ನೀವು ಹಲವಾರು ಮೂವೀಸ್ಗಳಲ್ಲಿ ನಟನೆ ಮಾಡಿದ್ರ, ಬಟ್ ಈ ಒಂದು ಕ್ಯಾರೆಕ್ಟರ್ ಈ ಮೂವಿನಲ್ಲಿ ಎಷ್ಟು ವಿಭಿನ್ನವಾಗಿರಬಹುದು ನಿಮಗೆ? ಅದೇ ವಿಭಿನ್ನವಾಗಿದ್ದು, ಸಿ ಇಟ್ ಇಸ್ ಅ ನಾರ್ಮಲ್ ಕ್ಯಾರೆಕ್ಟರ್. ಏನು ನನಗೆ ಇದರಲ್ಲಿ ಅದೇ ಹೇಳ್ದೆ ಅಲ್ಲ, ನನಗೆ ಹೋಮ್ವರ್ಕ್ ಮಾಡಬೇಕಂತ ಏನಿರಲಿಲ್ಲ. ಇಟ್ಸ್ ಜಸ್ಟ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಸಪೋರ್ಟಿಂಗ್ ದ ಹೀರೋ. ಸೊ ಸ್ಕ್ರೀನ್ ಸ್ಪೇಸ್ ಎಷ್ಟು ಸಿಕ್ಕಿರ್ಬೋದು ಮ್ಯಾಮ್ ನಿಮಗೆ? ಬಿಕಾಸ್ ಕೆಲವೊಂದು ಮೂವೀಸ್ಗಳಲ್ಲಿ ಹೀರೋಯಿನ್ ಅಂತ ಹೇಳಿದ್ರೆ ಒಂದು ಸೆಗ್ಮೆಂಟಿಗೆ ಮಾತ್ರ ಸೀಮಿತವಾಗಿರ್ತಾರೆ, ಫಸ್ಟ್ ಹಾಫ್ ಅಲ್ಲಿ ಬರ್ತಾರೆ, ಸೆಕೆಂಡ್ ಹಾಫ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಈ ರೀತಿಯಾಗಿ ಇರುತ್ತೆ. ಬಟ್ ಈ ಮೂವಿನಲ್ಲಿ ಎಷ್ಟು ನನ್ನ ಸಿನಿಮಾ ನೋಡಲಿಲ್ಲ, ಐ ತಿಂಕ್ ಪ್ರೀಮಿಯರ್ ದಿನಾನೇ ವಿತ್ ದಿ ಆಡಿಯನ್ಸ್ ನೋಡಿರ್ತೀನಿ. ಬಟ್ ಥ್ರೂ ಔಟ್ ಐ ಹ್ಯಾವ್ ಅ ನೈಸ್ ಸ್ಕ್ರೀನ್ ಸ್ಪೇಸ್ ಇದೆ ಅನ್ಕೊಂಡಿದ್ದೀನಿ. ನೀವ್ ಯಾಕೆ ಹಿಂಗ್ ಸಪ್ಪಗ್ ಮಾತಾಡ್ತೀರಾ? ಮಾತಾಡಿ, ಎನರ್ಜಿ ಹಾಕಿ. ಏನಕ್ಕೆ ಸೀರಿಯಸ್ ಆಗಿದ್ದೀರಾ, ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಸೀರಿಯಸ್ಲಿ ಎಲ್ಲ ಫುಲ್ ಸೀರಿಯಸ್ ಆಗೋಗ್ಬಿಟ್ರು. ಇವ್ರು ಸೀರಿಯಸ್ ಆಗಿದ್ರು, ಇವ್ರು ಸೀರಿಯಸ್, ಇವ್ರ ಒಂದ್ ಸ್ವಲ್ಪ ಸ್ಮೈಲ್ ಮಾಡ್ತಾ ಇದಾರೆ ಅಷ್ಟೇ, ಇವ್ರಂದು ಫುಲ್ ಸೀರಿಯಸ್. ಒಂದು ಸತ್ಯ ಹೇಳ್ಬೇಕು, ನಾನು ಯೂಶುವಲ್ ಅವಾಗಿಂದಾನು ತಡ್ಕೊಂಡ ಇದೀನಿ. ಅಲ್ಲ ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಹೇಳಿ ಅದೇನ್ ಸತ್ಯ ಅಂತ. ದಿಸ್ ವಾಸ್ ಅ ಪ್ರಾಂಕ್ ಆಕ್ಚುಲಿ. ಅಷ್ಟೊಂದು ಅವ್ರಿಗೆ ಫಸ್ಟ್ ಶಾಕ್ ಆಗಿದ್ ಅವ್ರಿಗೇನೆ ಆಕ್ಚುಲಿ, ಇಷ್ಟು ಜೋರ ಕಿರ್ಚಿಸ್ತಾ ಇದ್ರಲ್ಲ ಅಂತ ಹೇಳಿದ್ರೆ ಲಾಸ್ಟ್ ವರ್ಗೂ ಹೇಳೋದು ಬೇಡ, ಸುಮ್ನಿರಿ ಸರ್ ಅಂತ ಹೇಳಿದ್ವಿ. ಇವ್ರು ಮಧ್ಯದಲ್ಲೇನೆ ಒಂದ್ ಸ್ವಲ್ಪ ಶಾಕ್ ಆಯ್ತಾ ಅಂತ ಕೇಳಿದ್ರಲ್ಲ, ನಾನು ಅವಾಗಲೂ ಇನ್ನೂ ಕಂಟ್ರೋಲ್ ಮಾಡ್ಕೊಂಡು ಸುಮ್ನೆ ಗೊತ್ತಿಲ್ಲ. ಅಷ್ಟು ಅಷ್ಟು ಆದ್ಮೇಲೆ ಸಾಕು ಅಂತ ಅನ್ಕೊಂಡೆ ನಾನು, ಅಲ್ಲಿ ಕೇಳಿದ್ರೆ ನೀವು ಕಾಮ್ ಆಗಿದ್ರ ಬಿಡಿ. ಅವರು ವೆರಿ ನೈಸ್ ಮ್ಯಾಮ್, ವೆರಿ ನೈಸ್ ಆಕ್ಟಿಂಗ್ ಬೈ ಯಸ್ ಬಟ್ ಸಪೋರ್ಟಿಂಗ್. ಅದು ಈ ಮನುಷ್ಯಂದ್ ಏನಪ್ಪಾ ಆಕ್ಟಿಂಗ್ ಅದು, ಆಮೇಲೆ ನರ್ವಸ್ ಆದ ಹೆಂಗ್ ಮಾಡೋದು ಅಪ್ಪ, ನಿಮ್ಮಿಬ್ರು ಕಾಲಿಗೆ ಬಿಡೋದು ಬೇಡ ಮ್ಯಾಮ್, ಐಸ್ ಕಮ್ಮಿ ಆಗ್ಬಿಡುತ್ತೆ. But anyways, it was fun and what I saw it was this was fun. Oh, no. Seriously. The pre-planned. Oh, Tanush, yeh Tanush, nimdo. Or yeh dhavit ro, or oh, mic it kondro. Yehli idho, this was not part of act. Alla, yaman pata yiro dhivo? ನೀವು ನೀವು ಒಂದು ಗ್ಯಾಪ್ ಅಲ್ಲಿ ಹಿಂಗ್ ಹೋದ್ರಲ್ಲ ನಾವು ಮಿಸ್ಟೇಕ್ ಮಾಡಿ ಮೂರ್ ಸರಿ ಓಪನಿಂಗ್ ತಗೊಂಡ್ ಕೊಟ್ಟಿದ್ದೀನಿ ಅವ್ರಿಗೆ ಪಾಪ. ಬಟ್ ಎನಿವೇಸ್ ಸರ್, ಸೊ ಇಟ್ ವಾಸ್ ವೆರಿ ವೆಲ್ ಪರ್ಫಾರ್ಮ್ ಡಾಕ್ ಬೈ ಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇಲ್ಲಿ ಟ್ರೈ ಮಾಡ್ತಾ ಇದ್ವಿ, ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ನಮ್ಮ KFI ಎಲ್ಲ ವ್ಯೂವರ್ಸ್ಗೆ ಮತ್ತೆ ದೀರ್ಘದಂಡ ನಮಸ್ಕಾರಗಳು. ಗುರು ಅವ್ರಿಗೆ ಅಲ್ಲ, ನೀವು ಅದನ್ನ ಕಂಡಿಡಿಲಿಲ್ವಲ್ಲ ಅಂತ ಹೇಳಿ ಗೋವರ್ಧನ್ ಅವ್ರದ್ದು ಐಡಿಯಾ. ಒಂದು ರಗಡ್ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ರೆ ಸರ್, ಅಂಡ್ ತುಂಬಾನೇ ಸ್ಟೈಲಿಶ್ ಆಗಿನೂ ಕೂಡ ಕಾಣಿಸ್ಕೊಂತೀರಾ ಇದರಲ್ಲಿ, ಹಲವಾರು ಗೆಟಪ್ಸ್ ಗಳಿದೆ, ಯಾವುದು ತುಂಬಾನೇ ಕಷ್ಟವಾಗಿರುವಂತ ಒಂದು ಸನ್ಯಾಸಿ ಗೆಟಪ್ ಅನ್ನು ಕೂಡ ಹಾಕ್ತೀರಾ ಟ್ರೈಲರ್ ನಲ್ಲಿ ನೋಡಬಹುದು, ಅದು ಕಂಪ್ಲೀಟ್ ಬಾಲ್ಡ್ ಆಗಿರುವಂತ ಒಂದು ಗೆಟಪ್ ಅನ್ನು ಕೂಡ, ಯಾವುದು ನಿಮಗೆ ಬಹಳ ಟಫ್ ಆಗಿದಂತ ಒಂದು ಶೇಡ್ ಅಂತ ಹೇಳಿದ್ರೆ? ನಾನು ಮೇಕಪ್ ಅಲ್ಲಿ ನಾನೊಂದು ಅಗೋರಿ ಕ್ಯಾರೆಕ್ಟರ್ ಆಗ್ತೀನಿ. ಆ ಅಗೋರಿ ಕ್ಯಾರೆಕ್ಟರ್ ತುಂಬಾ ಮೇಕಪ್ ಮಾಡಿಸ್ಕೊಳೋದೆಲ್ಲ ಟಫ್ ಆಯ್ತು ಅಷ್ಟೇ. ಅಂದ್ರೆ ಮೈಗೆಲ್ಲ ಫುಲ್ಲು ವಿಭೂತಿ ಹಾಕೊಂಡು, ಕೂದಲು ಹಾಕೊಂಡು, ಮಣಿಗಳನ್ನ ಹಾಕೊಂಡು, ಅದು ಸ್ವಲ್ಪ ಟಫ್ ಅನ್ಸ್ತು. ಅದು ಟಫ್ ಅಂತ ಏನಿಲ್ಲ, ಐ ವಾಸ್ ಎಂಜಾಯಿಂಗ್ ದಿ ಕ್ಯಾರೆಕ್ಟರ್, ಎಲ್ಲದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಆ ಗುಂಡನ್ ದುಃಖ ಆಗಿರ್ಬೋದು, ಆ ಸನ್ಯಾಸಿ ಕ್ಯಾರೆಕ್ಟರ್ ಆಗಿರ್ಬೋದು, ಐ ಮೀನ್ ಅಗೋರಿ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಇನ್ನ ಬೇರೆ ಬೇರೆ ಕ್ಯಾರೆಕ್ಟರ್ ಆಗ್ತಾ ಹೋಗ್ತಾ ತುಂಬಾ, ಐ ಥಿಂಕ್ ಅರೌಂಡ್ 8 ಪ್ಲಸ್ ಕ್ಯಾರೆಕ್ಟರ್ಸ್. ಐ ಥಿಂಕ್ ಮೇ ಬಿ ಅದಕ್ಕೋಸ್ಕರ ಅಂತಾನೆ ಒಂದು 3-4 ಇಯರ್ಸ್ ಅನ್ನ ಒಂದು ಗ್ಯಾಪ್ ಆಗಿರ್ಬೋದು. ಹೌದು ಹೌದು, ಬಾಡಿ ಟೈಮ್ ಬೇಕು.
ಇಟ್ಸ್ ನಾಟ್ ಈಸಿ ಅಲ್ಲ. ಇವಾಗ ಒನ್ ವೀಕ್ ಶೂಟ್ ಮಾಡಿದ್ರೆ ಇಫ್ ಯು ಹ್ಯಾಸ್ ಟು ಪುಟ್ ಆನ್ ವೇಟ್, ನೆಕ್ಸ್ಟ್ ಟೂ ವೀಕ್ಸ್ ಅಲ್ಲಿ ಈ ಕೆನಾಟ್ ಆ ಒಂದು ಲೀನ್ ಇದಕ್ಕೆ ಬರಕ್ಕಾಗಲ್ಲ. ಇಲ್ಲಿ ಅಟ್ ಲೀಸ್ಟ್ ನೀಡ್ 1 month ಆರ್ 2 months ಆಫ್ ಟೈಮ್ ಟ್ರಾನ್ಸ್ಫಾರ್ಮೇಶನ್ಗೆ ಅಂತ. ಸೊ ಆನ್ಲೈನ್ ಸ್ಕ್ಯಾಮ್ ಮತ್ತೆ ಆನ್ಲೈನ್ ಫ್ರಾಡ್ ಅಂತ ತುಂಬಾ ಕೇಳ್ತಾ ಇದೀವಿ ಇತ್ತೀಚೆಗೆ. ನಿಮ್ಮ ಲೈಫ್ ಅಲ್ಲಿ ಆಗಿದೆಯಾ ಆನ್ಲೈನ್ ಅಲ್ಲಿ ತುಂಬಾ ಜನ ಕಾಲ್ ಮಾಡಿತ್ತು? ಯಾರೋ ಫೋನ್ ಮಾಡ್ಬಿಟ್ಟು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದೀವಿ ಅಂತ ಏನೋ ಹೇಳ್ಬಿಟ್ಟು ಅವ್ರು ಓ ಟಿ ಪಿ ಕೇಳಿದ್ರು. ಅದೃಷ್ಟ ನಮ್ಮ ತಾಯಿಯವ್ರ ಅಕೌಂಟ್ ಅಲ್ಲಿ ಕಮ್ಮಿ ಬ್ಯಾಲೆನ್ಸ್ ಇತ್ತು ಅವತ್ತು. ಓಕೆ, ಹಂಗಾಗಿ ಸೇಫ್. ಸೊ ನಿಮ್ಗೂ ಏನಾದ್ರೂ ಆತರ ಕಾಲ್ ಬಂದಿದ್ಯಾ? ನಾವು ಎಸ್ ಡ್ಯಾಶ್ ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇರೋದು. ಇಲ್ಲ, ಥ್ಯಾಂಕ್ಫುಲಿ ನನ್ ಆಗ್ಲಿಲ್ಲ, ಆಗೋದು ಬೇಡ. ಓಕೆ, ಆ ಸೀನ್ ಅನ್ನು ಯೂಸ್ ಮಾಡಿದೀವಿ. ಹೌದಾ? ಇನ್ ಕೇಸ್ ಅವ್ರ ಕಡೆಯಿಂದ ಕಾಲ್ ಬಂದ್ರೆ ಲಂಚ್ ಆದ್ಮೇಲೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ರಿಯಲಿ ಐ ಥಿಂಕ್ ದಿಸ್ ಇಸ್ ಅ ಡರ್ಟಿ ಥಿಂಗ್. ಇವಾಗ ಇದು ಆಡಿ ಆಗಿದೆಯಾ ಸಿನಿಮಾದಲ್ಲಿ? ಈ ವಿಷಯ ಈ ವಿಷಯ ಇದೆ ಸಿನಿಮಾದಲ್ಲಿ ತೋರಿಸಿದ್ವಿ ಮೂವಿನಲ್ಲಿ. ಬಹಳಷ್ಟು ಜನ ಅಂದ್ರೆ ಈ ಒಂದು ಸಬ್ಜೆಕ್ಟ್ನ ಈ ಒಂದು ಟ್ರೈಲರ್ ನ ನೋಡಿದ ತಕ್ಷಣನೇ ಇನ್ನೊಂದು ಮೂವಿಗೆ, ಕನ್ನಡದ ಮೂವಿಗೆ ರಿಲೇಟ್ ಮಾಡ್ಕೊಂತಾರೆ ಅಂದ್ರೆ ವಿಚ್ ಇಸ್ ಗುಲ್ 2 ಅಂದ್ರೆ ಅದ್ರಲ್ಲೂ ಕೂಡ ಸಿಮಿಲರ್ ಸಬ್ಜೆಕ್ಟ್ ಸೈಬರ್ ಕ್ರೈಮ್, ಆನ್ಲೈನ್ ಫ್ರಾಡ್ಸ್ ಮತ್ತೆ ಡೇಟಾ ಬೇಸ್ ಕಲೆಕ್ಟ್ ಮಾಡುವಂಥದ್ದು, ಈ ರೀತಿಯಾಗಿ ತುಂಬಾ ಜನ ಅಂದ್ರೆ ತಲೆ ಹುಳ ಬಿಟ್ಕೊಂಡಿರೋರು ಡಿಕೋಡ್ ಮಾಡ್ತಾ ಇರ್ತಾರೆ. ನನ್ನಂತವ್ರನ್ನು ಸ್ವಲ್ಪ ಡಿಕೋಡ್ ಮಾಡ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟ್ರೈಲರ್ ಅನ್ನು ನೋಡಿ ಎಷ್ಟು ಡಿಫ್ರೆಂಟ್ ಆಗಿರ್ಬೋದು ಅದರಿಂದ. ಅಲ್ಲ, ಅದೇ ಡಿಕೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಡಿಕೋಡ್ ಆಗಲ್ಲ ಸರ್, ಅದು ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಯೂಸ್ ಮಾಡ್ಬಿಟ್ಟಿದ್ವಿ ಅದಕ್ಕೆ. ಅದು ಇದಕ್ಕೂ ಸಂಬಂಧ ಇಲ್ಲ, ಅದೇ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ, ಇದೇ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ. ಇದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ, ಯು ಹ್ಯಾವ್ ಅ ಪ್ಯಾಕೇಜ್, ಬಿ ಇಟ್ ಅದೇ ಫಿಕ್ಷನ್ ಆಗಿರಲಿ, ಯು ಹ್ಯಾವ್ ಲವ್ ಸ್ಟೋರಿ, ಕ್ರೈಮ್, ಮಿಸ್ಟ್ರಿ ಎಲ್ಲ ಇದೆ. ಆಕ್ಷನ್ಸ್ ಆಕ್ಷನ್ಸ್ ಆ ಹೆವಿ, 8 ಆಕ್ಷನ್ಸ್ ಇದೆ, ಫೈಟ್ಸ್. ಅಂಡ್ ಸೊ ಜನರಲಿ ಇವಾಗ ಯಾವುದೇ ಒಬ್ಬ ಹೀರೋಗೆ ಒಂದು ಮೂವಿ ಬ್ರೇಕ್ ಕೊಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ಎಫರ್ಟ್ ಎಷ್ಟಿರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಈ ಮೂವಿಗೆ 4 ವರ್ಷ, ನೀವು 3 ವರ್ಷ ಅಥವಾ 4 ವರ್ಷ, ಆ್ಯಂಡ್ ನಿಮ್ಮ ಒಂದು ಬ್ಯಾನರ್ ಅಲ್ಲೇ ನೀವು ಒಂದು ಸಿನಿಮಾನ ರಿಲೀಸ್ ಮಾಡ್ತಾ ಇರೋದ್ರಿಂದ ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ ಇದರಲ್ಲಿ? ಸರಿ, ಸ್ಕ್ರಿಪ್ಟೇ ಕಾನ್ಫಿಡೆನ್ಸ್, ಈ ಸ್ಕ್ರಿಪ್ಟು ಟೈಟ್ ಆಗಿದೆ ತುಂಬ. ಮತ್ತೆ ಆ ಸ್ಕ್ರಿಪ್ಟನ್ನ ಅದು ಹೆಂಗೆ ಸ್ಕ್ರಿಪ್ಟಿಂಗ್ ಮಾಡಿದ್ವೋ ಅದಕ್ಕಿಂತ ಚೆನ್ನಾಗಿ ಶೂಟ್ ಮಾಡಿ ಎಡಿಟ್ ಮಾಡಿ ರೀ ರೆಕಾರ್ಡಿಂಗ್ ಮಾಡಿದ್ದೀವಿ. ನಮ್ಮ ತಲೆಯಲ್ಲಿ ಇದ್ದಿದ್ದ ಸಿನಿಮಾಗಿಂತೂ ಚೆನ್ನಾಗಿ ಬಂದ್ಬಿಟ್ಟಿದೆ. ಅದೊಂದು ಲಕ್ ನಮಗೆ, ನಾನು ಎಲ್ಲ ಚಾನಲ್ಲೂ ಹೇಳ್ತೇನೆ, ನಮ್ಮನವ್ರ ಕೃಪೆಯಿಂದ ಆಗಿರೋದಿದೆಲ್ಲ, ನಾವೇನು ಮಾಡಿಲ್ಲ ಅಂತ. ಸೊ ತನುಷ್ ಶಿವಣ್ಣ ಅಂತ ಹೇಳಿದ ತಕ್ಷಣ ಶಿವಣ್ಣ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರನ್ನು ಕೂಡ ಈ ಒಂದು ಮೂವಿಗೆ ಒಳ್ಳೆ ಒಂದು ಬ್ಲೆಸಿಂಗ್ಸ್ನ ಕೊಟ್ಟಿದ್ದಾರೆ. ಎಷ್ಟು ಸ್ಪೆಷಲ್ ಆಗಿದ್ದಾರೆ ಇಬ್ಬರಿಗೂ ಅವರು? ನನಗೆ ನನ್ನ ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ನಮ್ಮ ತಂದೆ ಶಿವಣ್ಣ, ನಮ್ಮ ತಂದೆ ಹೆಸರು ಶಿವಣ್ಣ. ಅವರು ನನಗೆ ಸ್ಟ್ರೆಂತ್ ಇದ್ದಂಗೆ, ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಹೆಸರು ಶಿವಣ್ಣ ಆಗಿರೋದ್ರಿಂದ ನನಗೆ ಇನ್ನೂ ಡಬಲ್ ಪ್ಲಸ್ ಪಾಯಿಂಟ್. ನನಗೆ ಯಾರಾದ್ರೂ ಎಸ್ ಮೋರ್ ಬ್ಲೆಸ್ಸಿಂಗ್ಸ್ ಶಿವಣ್ಣ ಅಂತ ಯಾರಾದ್ರೂ ಕರೆದ್ರೆ ನನಗೆ ಇನ್ನ ಹಿಂಗ ನಿಂತ್ಕೊಳ್ಳಂಗಾಗತ್ತೆ. ಸೊ ನೀವು ನಂಜುಂಡಿ ಕಲ್ಯಾಣ ಮಾಡಿದ್ರಿ ಅಂತ ಗೊತ್ತಾದಾಗ ಶಿವಣ್ಣ ಅವರ ರಿಯಾಕ್ಷನ್ ಹೇಗಿತ್ತು? ಏಯ್, ರಾಘಣನ ಕೂಡ ಮಾಡಿದ್ರು ಅಂತ ಹೇಳಿ ರಾಘಣನ್ಗೆ ಫಸ್ಟ್ ಕೇಳಿದ್ರು ಟೈಟಲ್ ಟೈಟಲ್ ಚೇಂಬರ್ ಅಲ್ಲಿ ಕೊಡಲ್ಲ ಅಂತ ಹೇಳಿದ್ರು ಅದನ್ನ. ಆಮೇಲೆ ರಾಘಣನ ಮೀಟ್ ಮಾಡಿ ರಾಘಣ್ಣ ಹಂಗೆ, ನಂಗೆ ರಾಘಣ್ಣ ಸ್ವಲ್ಪ ಪರಿಚಯ ಇದೆ, ನಮ್ಮ ಜಿಮ್ಗೆ ಬರ್ತಾಯಿದ್ರೆ ಅಪ್ಪು ಸರ್ ರಾಘಣ್ಣ ಅವರೆಲ್ಲ ಒಂದೇ ಜಿಮ್. ಸೊ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ದ ನೀವು? ಒಟ್ಟಿಗೆ ವರ್ಕೌಟ್ ಅಂದ್ರೆ ಸೇಮ್ ಜಿಮ್ ಅಲ್ಲಿ? ಓಕೆ. ರಾಘು ಸರ್, ಮುರಳಿ ಸರ್ ಎಲ್ಲ ಒಟ್ಟಿಗೆ ಅಂದ್ರೆ ಒಂದೇ ಜಿಮ್ ಅಲ್ಲಿ ಇರ್ದಿದ್ದು. ಸೊ ಹಂಗಾಗಿ ಪರಿಚಯ ಇತ್ತು ನಮ್ಗೆ. ರಾಘಣ್ಣಂಗೆ ಹೇಳಿದೆ, ಅಪ್ಪಾಜಿ ತಗೋ ಅಪ್ಪಾಜಿ ನಾನು ಲೆಟರ್ ಬರ್ದು ಕೊಡ್ತೀನಿ, ಸೈನ್ ಹಾಕಿ ಕೊಡ್ತೀನಿ ತಗೋ ಅಂತ ಹೇಳಿದ್ರು, ಕೊಟ್ವಿ, ಆಯ್ತು. ಅಂಡ್ ನಿಮ್ಮ ಒಂದು ಶ್ರಮ ಮತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಡೆಡಿಕೇಶನ್ ಈ ಒಂದು ಮೂವಿನಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಹೋಲ್ ಅಂಡ್ ಸೋಲ್ ಆಗಿದೆ ನಿಮಗೆ ಈ ಒಂದು ಮೂವಿ, ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಕನ್ನಡಿಗರು ಈ ಒಂದು ಮೂವಿನ ನೋಡಬೇಕು ಅಂತ ಹೇಳಿದ್ರೆ February 23 ಯಾಕೆ ನೋಡ್ಬೇಕು ಸರ್? 2 hours 15 minutes ಏನಿದೆ ಸಿನಿಮಾ, 2 hours 15 minutes ನಿಮಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ, ಕ್ಯೂರಿಯಾಸಿಟಿ ಇರುತ್ತೆ, ಪ್ರತಿ ಒಂದು ಸೀನನ್ನು ಫ್ರೆಶ್ ಆಗಿರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮ್ಗೆ ಗೆಸ್ ಮಾಡೋದಕ್ಕೂ ಆಗಲ್ಲ, ಆ ಥರ ಒಂದು ಸಬ್ಜೆಕ್ಟ್ ಇದು. ಅಂಡ್ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಥ್ರಿಲ್ಲರ್ ಮೂವಿನ ನೀವು ಆದಷ್ಟು ಬಂದು ಥಿಯೇಟರ್ಲೇ ನೋಡಿ, ಆದಷ್ಟು ಅಲ್ಲ ಪ್ರತಿಯೊಬ್ಬರು ಕೂಡ ಬಂದು ಥಿಯೇಟರ್ ನೋಡಲೇಬೇಕು. ಅಂಡ್ ಹೌಸ್ಫುಲ್ ಬೋರ್ಡ್ನ 23 ನೋಡಲೇಬೇಕು ಅಂತ ಕೇಳಿ ಸಂಡದವರು ಕಾಯ್ತಾ ಇದಾರೆ. ಸೊ ಪ್ರತಿಯೊಬ್ಬರು ಕೂಡ ಕನ್ನಡಿಗರು ಬಂದು ಸಿನಿಮಾನ ನೋಡಿ ಹರಿಸಿ ಹಾರೈಸಿ, ಬಿಕಾಸ್ ನಿಮ್ಮೆಲ್ಲರ ಪ್ರೋತ್ಸಾಹನೇ ನಮಗೆ ಉತ್ಸಾಹ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ವೆಲ್, ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ನಿಮಗೆ ಬರ್ತಾ ಇರಲಿ, ಅಂಡ್ ಇನ್ನಷ್ಟು ಅದ್ಭುತವಾಗಿರುವಂತಹ ಒಂದು ನಟನೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತಾ ಇರಿ ಅಂತ ಹೇಳಿ ಕೇಳ್ಕೊಂತೀವಿ. ಅಂಡ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಸರ್, ನಿಮ್ಮ ಒಂದು ಪ್ರತಿಭೆ ಎಲ್ಲ ನಮ್ಮ ಕನ್ನಡದ ಜನತೆಗೆ ಇನ್ನಷ್ಟು ಸಿಗ್ಲಿ ಅಂತ ಹೇಳಿ ನಿಮ್ಮ ಒಂದು ಮೂವಿಗಳ ಮುಖಾಂತರ ಅಂತ ಕೇಳ್ಕೊಂತೀವಿ ಸರ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಫೆಬ್ರವರಿ 23 ಮರಿಬೇಡಿ.